ಸ್ಪರ್ಧಾರ್ಥಿಗಳೇ ನಮಸ್ಕಾರ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡೋದಲ್ಲಿ ಕಂಪ್ಯೂಟರ್ ಜ್ಞಾನದ ಅತಿ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಯಾಕೆಂದರೆ ಸ್ನೇಹಿತರೆ ಮುಂಬರುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ ಬಗ್ಗೆ ಎರಡರಿಂದ ಮೂರು ಪ್ರಶ್ನೆಗಳು ಇದ್ದೇ ಇರ್ತಾವೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನೊಂದು ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಫ್ ಗ್ರೂಪ್ ಇದೆ ಆ ಟೆಲಿಗ್ರಾಫ್ ಗ್ರೂಪ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಿಗೆ ಕೊಟ್ಟಿನಿ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಪ್ರಶ್ನೆ ರಾಮ್ ಇದರ ವಿಸ್ತೃತ ರೂಪ ಏನು ನೋಡಿ ಸ್ನೇಹಿತರೆ ಇದು ತುಂಬಾ ಬಾರಿ ರಿಪೀಟೆಡ್ ಪ್ರಶ್ನೆ ರ್ಯಾಮ್ ಇದರ ವಿಸ್ತೃತ ರೂಪ ಏನು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಸ್ನೇಹಿತರೆ ಇದು ಮೆಂಬರ್ ಆಗಿದೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಗಣಕಯಂತ್ರದ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸಿ ಯು ಆಪ್ಷನ್ ಸಿ ಸರಿಯಾದ ಉತ್ತರ ಸಿ ಯು ಸಿ ಪಿಯು ಗಣಕಯಂತ್ರದ ಮೆದುಳು ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಕಂಪ್ಯೂಟರ್ ಕೆಂಪ್ ನೋಡಿ ಕಂಪ್ಯೂಟರ್ ಭಾಷೆಯಲ್ಲಿ ಎರರ್ ಎರರ್ಗೆ ಹೀಗೆ ಎನ್ನುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬಗ್ ಆಪ್ಷನ್ ಎ ಬಗ್ ಇದು ಕಂಪ್ಯೂಟರ್ ಭಾಷೆಯಲ್ಲಿ ಎರರ್ ಇದಕ್ಕೆ ಸಂಬಂಧಪಟ್ಟಂಥ ಬಗ್ ಇದು ಸರಿಯಾಗಿ ಉತ್ತರ ನೆಕ್ಸ್ಟ್ ಪೆನ್ಸಿಲ್ನಲ್ಲಿ ಯಾವ ಧಾತು ಉಪಯೋಗಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗ್ರಾಫೈಟ್ ಆಪ್ಷನ್ ಬಿ ಸರಿಯಾಗಿ ಇರ್ತಕ್ಕಂಥ ಉತ್ತರ ಗ್ರಾಫೈಟ್ ನೆಕ್ಸ್ಟ್ ಎಮ್ ಎಸ್ ವರ್ಡ್ ನೋಡಿ ಎಮ್ ಎಸ್ ವರ್ಡ್ ಕಡತವನ್ನು ಯಾವ ಎಕ್ಸ್ಟೆ ನೋಡಿ ಯಾವ ಎಕ್ಸ್ಟೆನ್ಷನ್ನಿಂದ ಗಣಕಯಂತ್ರದಲ್ಲಿ ಇಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಡಿ ಆಪ್ಷನ್ ಡಿ ಸರಿಯಾಗಿ ತಮೇ ಉತ್ತರ ಡಿ ಒಸ್ಟ್ ಕಂಪ್ಯೂಟರ್ನ ಪಿತಾಮಹ ಎಂದು ಈ ಕೆಳಗಿನವರಲ್ಲಿ ಯಾರಿಗೆ ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಚಾರ್ಲ್ಸ್ ಬ್ಯಾಬೇಜ್ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಕಂಪ್ಯೂಟರ್ನ ಪಿತಾಮ ಅಥವಾ ಫಾದರ್ ಆಫ್ ಕಂಪ್ಯೂಟರ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಚಾರ್ಲ್ಸ್ ಬ್ಯಾಬೇಜ್ ನೆಕ್ಸ್ಟ್ ಚರಸ್ ಇದು ನೋಡಿ ಚರಸ್ ಇದು ಈ ಕೆಳಗಿನವರಲ್ಲಿ ಯಾವುದರ ಯಾವುದರಿಂದ ಪಡೆಯಬಹುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕ್ಯಾನ್ಬಿಸ್ ಸಟೈವಾ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಕ್ಯಾನ್ಬಿಸ್ ಸಟೈವ ನೆಕ್ಸ್ಟ್ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಪೆಡಾಲಜಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಪೆಡಾಲಜಿ ಹಾಗಾದರೆ ಮಣ್ಣು ಸಂಶೋಧನಾ ಕೇಂದ್ರ ಮಧ್ಯ ಭೂಪಾಲದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಬಳಸುವ ಲೋಹ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಟಂಗಸ್ಟನ್ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಟಂಗಸ್ಟನ್ ಹಾಗಾದರೆ ಟಂಗಸ್ಟನ್ನ ಸಂಕೇತ ಡಬ್ಲ್ಯೂ ನೋಡಿ ಸ್ನೇಹಿತರೆ ಇದು ಕೂಡ ತುಂಬ ಬಾರಿ ರಿಪೀಟೆಡ್ ಪ್ರಶ್ನೆ ನೆಕ್ಸ್ಟ್ ಸಾಮಾನ್ಯ ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ಎಷ್ಟಿರುತ್ತದೆ ಇದಕ್ಕೆ ಸರಿಯಾಗಿ ಇರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಒಂದು ನೂರ ಇಪ್ ಇಪ್ಪತ್ತರಿಂದ ಎಂಬತ್ತು ಆಪ್ಷನ್ ಸಿ ಸರಿಯಾಗಿ ಇರ್ತಕ್ಕಂಥ ಉತ್ತರ ಒಂದು ನೂರ ಎಂ ಒಂದು ನೂರ ಇಪ್ಪತ್ತರಿಂದ ಎಂಬತ್ತು ಹಾಗಾದರೆ ರಕ್ತವನ್ನು ಅಳೆಯುವ ಅಥವಾ ರಕ್ತದ ಒತ್ತಡವನ್ನು ಅಳೆಯುವ ಮಾನ ಸಿಗ್ಬೊಮೊನೊಮೀಟರ್ ನೆಕ್ಸ್ಟ್ ಪೊಕ್ಸೋ ನೋಡಿ ಪೊಕ್ಸೋ ಕಾಯ್ದೆಯು ಈ ಕೆಳಗಿನವರಲ್ಲಿ ಯಾರಿಗೆ ಸಂಬಂಧಪಟ್ಟಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಹೆಣ್ಣು ಮಕ್ಕಳಿಗೆ ಆಪ್ಷನ್ ಬಿ ಸರಿಯಾಗಿ ಉತ್ತರ ಹೆಣ್ಣು ಮಕ್ಕಳಿಗೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಲ್ಯಾನ್ ಇದರ ವಿಸ್ತೃತ ರೂಪ ಏನು ನೋಡಿ ಇದು ಕೂಡ ತುಂಬ ಬಾರಿ ರಿಪೀಟೆಡ್ ಪ್ರಶ್ನೆ ನೋಡಿ ಲ್ಯಾನ್ ಇದರ ವಿಸ್ತೃತ ರೂಪ ಏನು ಇದಕ್ಕೆ ಸರಿಯಾಗಿ ಇರತಕ್ಕಂಥ ಉತ್ತರ ಆಪ್ಷನ್ ಎ ಲೋಕಲ್ ಏರಿಯಾ ನೆಟ್ವರ್ಕ್ ಆಪ್ಷನ್ ಎ ಸರಿಯಾಗಿ ಉತ್ತರ ಲೋಕಲ್ ಏರಿಯಾ ನೆಟ್ವರ್ಕ್ ನೆಕ್ಸ್ಟ್ ಗೂಗಲನ್ನ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಲ್ಯಾರಿ ಪೇಜ್ ನೋಡಿ ಸ್ನೇಹಿತರೆ ಆಪ್ಷನ್ ಎ ಸರಿಯಾದ ಉತ್ತರ ಲ್ಯಾರಿ ಪೇಜ್ ಹಾಗಾದರೆ ಗೂಗಲನ್ನು ಪ್ರಸ್ತುತಿಸಿಯೋ ಸುಂದರ್ ಪಿಚ್ಚೈ ನೆಕ್ಸ್ಟ್ ಎಂ ಪಿ ಇ ಜಿ ಇದೊಂದು ಡ್ಯಾಸ್ ನೋಡಿ ಎಂ ಪಿ ಇ ಜಿ ಇದೊಂದು ಒಂದು ಡ್ಯಾಸ್ ಆಗಿದೆ ಇದಕ್ಕೆ ಸರಿಯಾಗಿ ಇರ್ತಕ್ಕಂಥ ಉತ್ತರ ಆಪ್ಷನ್ ಆಪ್ಷನ್ ಬಿ ವಿಡಿಯೋ ಫೈಲ್ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ವಿಡಿಯೋ ಫೈಲ್ ನೋಡಿ ಎಂ ಪಿ ಇ ಜಿ ಇದು ವಿಡಿಯೋ ಫೈಲ್ಗೆ ಸಂಬಂಧಪಟ್ಟ ಪಟ್ಟದು ನೆಕ್ಸ್ಟ್ ಒಂದು ಬೈಟ್ ನೋಡಿ ಸ್ನೇಹಿತರೆ ಒಂದು ಬೈಟ್ ಡ್ಯಾಸ್ ಗೆ ಸಮವಾಗಿದೆ ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಒಂದು ಬೈಟ್ ಇದು ಡ್ಯಾಶ್ ಗೆ ಸಮವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಒಂದು ಬೈಟ್ ಒಂದು ಬೈಟ್ ಗೆ ಡ್ಯಾಶ್ಗೆ ಸಮವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ ಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಮತ್ತೆ ಕಂಪ್ಯೂಟರ್ ಮತ್ತೆ ಶೀಘ್ರದಲ್ಲಿ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಸೊ ಅದೇವರೆಗನ್ನಪ್ಪ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೊಮ್ಮೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಜೊತೆಗೆ ಏನಪ್ಪ ಅಂದ್ರೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ